ನ್ಯೂಸ್ ಅಲರ್ಟ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಗ್ರಾಮ ಪಂಚಾಯಿತಿ ಚುನಾವಣೆಯ ಪ್ರಕ್ರಿಯೆಗಳು ಜರುಗುತ್ತಿದ್ದು ಈ ಮೂಲಕ ಲೋಕಲ್ ವಾರ್ ಗರಿಗೆದರಿದೆ ಇನ್ನೊಂದೆಡೆ ಮಂಡ್ಯದ ನಂತರ ಹಾಸನದಲ್ಲಿ ಪಂಚಾಯಿತಿಗಳ ಅಭ್ಯರ್ಥಿ ಸ್ಥಾನವನ್ನ ಲಕ್ಷಾಂತರ ರೂಪಾಯಿಗೆ ಹರಾಜು ಹಾಕಲಾಗ್ತಾ ಇದೆ ಈ ಮೂಲಕ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೆಯುತ್ತಿದ್ದು ಜಿಲ್ಲಾಡಳಿತ ಇತ್ತ ಗಮನ ಹರಿಸಬೇಕಿದೆ ಸದ್ಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕಟ್ಟಕಡೆಯ ವ್ಯಕ್ತಿಯವರೆಗೆ ಸವಲತ್ತುಗಳು ದೊರಕಬೇಕೆಂಬ ಉದ್ದೇಶದಿಂದ ಗ್ರಾಮ ಪಂಚಾಯಿತಿ ವ್ಯವಸ್ಥೆಯನ್ನ ಭಾರತ ದೇಶದಲ್ಲಿ ಮಾಡಿಕೊಳ್ಳಲಾಗಿದೆ ಆದರೆ ಇದೀಗ ಗ್ರಾಮ ಪಂಚಾಯಿತಿ ಸ್ಥಾನಗಳನ್ನು ಲಕ್ಷಾಂತರ ರೂಪಾಯಿಗಳಿಗೆ ಹರಾಜು ಹಾಕುವ ಮೂಲಕ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಲಾಗ್ತಾ ಇದೆ ಈ ಹಿಂದೆ ಮಂಡ್ಯದಲ್ಲಿ ಹರಾಜಿನಲ್ಲಿ ಬಿಕಾರಿಯಾಗಿದ್ದಂತಹ ಗ್ರಾಮ ಪಂಚಾಯಿತಿ ಸದಸ್ಯರ ಸ್ಥಾನಗಳು ಇದೀಗ ಹಾಸನದಲ್ಲೂ ಕೂಡ ಲಕ್ಷ ಲಕ್ಷಕ್ಕೆ ಹರಾಜು ಆಗ್ತಾ ಇದೆ ಅಂದಹಾಗೆ ಹಾಸನದ ಅರಕಲಗೂಡು ತಾಲೂಕಿನ ರಾಮನಾಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇಳಗುಲಿ ಗ್ರಾಮದಲ್ಲಿ ಸದಸ್ಯ ಸ್ಥಾನ ಹರಾಜು ಆಗಿದ್ದು ಸದ್ಯ ಗ್ರಾಮಸ್ಥರು ಗ್ರಾಮದ ಸಭೆಯೊಂದರಲ್ಲಿ ಹರಾಜು ಹಾಕುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಸದ್ಯ ಇಲ್ಲಿ ರಾಮೇಗೌಡ ಹದಿಮೂರು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಮತ್ತು ವರದಮ್ಮ ಮೂರು ಪಾಯಿಂಟ್ ಒಂದು ಒಂದು ಲಕ್ಷ ಹಾಗೂ ಮತ್ತೊಬ್ಬರು ಎಂಟು ಪಾಯಿಂಟ್ ಒಂದು ಒಂದು ಲಕ್ಷಕ್ಕೆ ಸದಸ್ಯರು ಬಿಕರಿಯಾಗಿದ್ದಾರೆ ಇನ್ನು ಹರಾಜು ಮಾಡಿರುವಂತಹ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ವರಸೆ ಬದಲಾಯಿಸಿರುವ ಗ್ರಾಮಸ್ಥರು ದೇವಾಲಯದ ಜೀರ್ಣೋದ್ಧಾರಕ್ಕೆ ಜಮೀನು ಹರಾಜು ಮಾಡಲಾಗಿದೆ ಆದರೆ ಈ ವಿಡಿಯೋ ಬಳಸಿಕೊಂಡಿರುವಂತಹ ಕಿಡಿಗೇಡಿಗಳು ಗ್ರಾಮಕ್ಕೆ ಕೆಟ್ಟ ಹೆಸರು ತರಲು ಸದಸ್ಯರ ಹರಾಜು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದನ್ನು ಮಾಡಿದ್ದಾರೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ ಈ ನಡುವೆ ಗ್ರಾಮದಲ್ಲಿ ನಡೆದಂತಹ ಪಂಚಾಯಿತಿ ಸ್ಥಾನಗಳ ಈ ಹರಾಜು ಪ್ರಕ್ರಿಯೆಯಲ್ಲಿ ಒಂದು ಸ್ಥಾನ ಹದಿಮೂರು ಲಕ್ಷಕ್ಕೂ ಮೀರಿ ಹರಾಜು ಕೂಗಲಾಗಿದೆ ಈ ಹರಾಜು ಪ್ರಕ್ರಿಯೆಯಲ್ಲಿ ಹಣದ ಹಣ ಉಳ್ಳವರು ಭಾಗವಹಿಸಿದ್ದು ಊರಿನ ಅಭಿವೃದ್ಧಿಯ ಹೆಸರಿನಲ್ಲಿ ಊರಿನ ಹಿರಿಯರು ಈ ರೀತಿ ಪಂಚಾಯಿತಿ ಸ್ಥಾನವನ್ನು ಅವಿರೋಧವಾಗಿ ಆಯ್ಕೆ ಮಾಡಲು ಹರಾಜು ಕೂಗಿಸಿದ್ದಾರೆ ಎನ್ನಲಾಗಿದೆ ಒಟ್ಟಾರೆ ಪಂಚಾಯಿತಿ ಸದಸ್ಯ ಸ್ಥಾನಗಳು ಸಂತೆಯಲ್ಲಿ ದನ ಕರುಗಳ ರೀತಿಯಲ್ಲಿ ಹರಾಜು ನಡೀತಾ ಇದ್ದು ಇತ್ತ ಜಿಲ್ಲಾಡಳಿತ ಗಮನಹರಿಸಬೇಕಿದೆ ಹನ್ನೊಂದು ಸಾವಿರ ಎರಡು ಸಾರಿ ಲಾಸ್ಟ್ ಬೇಜ್ ಲಾಸ್ಟ್ ಹದಿಮೂರು ಲಕ್ಷದ ಹನ್ನೊಂದು ಸಾವಿರ ಮಂಡ್ಲ ಲಾಸ್ಟ್ ಮೂರನೇ ಬಿಡುಗಡೆ ಹೂ ನಿಮಗೆ ಹದಿಮೂರು ಲಕ್ಷದ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಲಾಸ್ಟ್ ಬೇಡ ಲಾಸ್ಟ್ ಲಾಸ್ಟ್ ಬೇಡ ಲಾಸ್ಟ್ ಹನ್ನೊಂದು ಸಾವಿರ ಮೂರ್ ಲಕ್ಷದ ಇಪ್ಪತ್ತಾರು ಸಾವಿರ ಮೂಲ ಮೂರ್ ಸರಿ ಅಂತ ಬರ್ತಾ ಇರಂತ ಸುಳ್ಳು ವಾಟ್ಸಪ್ ಅಲ್ಲಿ ಬರ್ತಾ ಇರಂತ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಬರ್ತಾ ಇರೋ ಸುಳ್ಳು ಸುದ್ದಿ ಅದನ್ನ ಯಾರು ನಂಬಬೇಡಿ ನಮ್ಮ ಊರಿನ ಗ್ರಾಮದ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ನೂರ ಅರವತ್ತು ಒಂದು ಸರ್ವೆ ನಂಬರ್ ಅಲ್ಲಿ ಹತ್ತು ಎಕರೆ ಜಮೀನು ಇದೆ ಆ ಜಮೀನನ್ನು ಹರಾಜು ಮಾಡಿ ಹರಾಜು ಮಾಡಿ ನಾವು ದೇವಸ್ಥಾನವನ್ನು ಜೀರ್ಣೋದ್ಧಾರಣ ಮಾಡಬೇಕು ಅಂತ ಹೇಳಿ ದೇವಸ್ಥಾನ ಕಟ್ಟಬೇಕು ಅಂತ ನಾವು ಇದು ಮಾಡಿದ್ದೀವಿ ಇದೇ ಮಾಜಿ ಚೇರ್ಮನ್ ಅಲ್ಲ ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾದಂಥ ಚಂಡೇಗೌಡರು ಅವರು ನಾವೆಲ್ಲ ಸೇರಿ ಹರಾಜು ಮಾಡಿ ದೇವಸ್ಥಾನವನ್ನು ಕಟ್ಟಬೇಕು ಅಂತ ನಾವು ಇದು ಮಾಡಿದ್ದೀವಿ ಆದ್ದರಿಂದ ದಯವಿಟ್ಟು ಯಾರುವೇ ಎಲೆಕ್ ಎಲೆಕ್ಷನ್ ಅಂತ ಹೇಳಿ ಇದು ಮಾಡಬೇಡಿ ನಾವು ಸುದ್ದಿನ ಹಬ್ಬಸವ್ರೆ ಆದ್ದರಿಂದ ನಾವು ದೇವಸ್ಥಾನಕ್ಕೆ ಕಟ್ಟಕ ಸಲುವಾಗಿ ಮಾಡಿದೀವಿ ಯಾರು ಇದನ್ನ ತಪ್ಪು ಅಂತ ತಿಳ್ಕೊಬೇಡಿ ಕಿವಿ ಕೂಡ ಹೋಗ್ಬೇಡಿ ಯಾರು ಯಾರೋ ದಯವಿಟ್ಟು ಕಿವಿ ಕೂಡಕ್ ಹೋಗ್ಬೇಡಿ ಆದ್ರಿಂದ ಈ ಬಿಡುಗುಲಿ ಗ್ರಾಮದಲ್ಲಿ ದೇವಸ್ಥಾನವನ್ನು ಬಿದ್ದಂತ ದೇವಸ್ಥಾನಗಳನ್ನು ನಾವು ಜೀರ್ಣೋದ್ಧ ಮಾಡಬೇಕು ನಾವು ಕಟ್ಟಬೇಕು ಅಂತ ಒದ್ದಾಡ್ತಾ ಇದೀವಿ ನಾವು ಊರಿನ ಗ್ರಾಮಸ್ಥರಾಗಿ ಎಲ್ಲಾ ಸೇರಿ ಎಲ್ಲಾ ಸೇರಿ ಮಾಡ್ತಾ ಇದೀವಿ ನಮ್ಮ ಅದಕ್ಕೆ ಸಿಮಂ ಚಂಡೇಗೌಡ ಲಾರಿ ಒಂದು ಬೈಕಿಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರರಿಬ್ಬರು ಸ್ಥಳದಲ್ಲೇ ಮೃತಪಟ್ಟಂತಹ ಘಟನೆ ಅರಕಲಗೂಡು ತಾಲೂಕಿನ ಹಾಸನ ರಸ್ತೆಯಲ್ಲಿ ನಡೆದಿದೆ ಪಟ್ಟಣದ ಹೊರವಲಯದ ಶಂಭುನಾಥಪುರ ಗ್ರಾಮದ ವಿನೋದ ಮತ್ತು ಜಗದೀಶ್ ಮೃತಪಟ್ಟವರಾಗಿದ್ದಾರೆ ಇನ್ನು ಸ್ಥಳಕ್ಕೆ ಅರಕಲಗೂಡು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಸಂಬಂಧ ಅರಕಲಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮದುವೆಯಾಗುವಂತೆ ಪೀಡಿಸ್ತಾ ಇದ್ದಂತಹ ಯುವಕನಿಗೆ ಕಂಠಪೂರ್ತಿ ಕುಡಿಸಿ ಕೊಲೆ ಮಾಡಿದವರನ್ನ ಬಂಧಿಸುವಲ್ಲಿ ಬೆಂಗಳೂರಿನ ಬಾಣಸವಾಡಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮಹಿಳೆಯ ಪತಿ ಬಾಲಾಜಿ ಸೇರಿದಂತೆ ಆರು ಜನ ಆರೋಪಿಗಳು ಬಂಧಿತರಾಗಿದ್ದಾರೆ ಅಂದ ಹಾಗೆ ಬಾಣಸವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನ್ಯೂ ತಿಪ್ಪಸಂದ್ರದ ನಿವಾಸಿ ರಾಜಧ್ವರೈ ಎಂಬಾತ ಆರೋಪಿ ಬಾಲಾಜಿ ಪತ್ನಿಯನ್ನ ಮದುವೆಯಾಗುವಂತೆ ಪೀಡಿಸ್ತಾ ಇದ್ದ ಈ ವಿಚಾರ ಗಂಡನಿಗೆ ತಿಳಿದು ಮದುವೆ ಬಗ್ಗೆ ಚರ್ಚೆ ಮಾಡ್ತೇನೆ ಬಾ ಎಂದು ಕರೆದು ಸ್ನೇಹಿತರ ಜೊತೆ ಸೇರಿ ರಾಜತೊರೈ ಅವನನ್ನ ಕೊಲೆ ಮಾಡಿದ್ದಾರೆ ಇನ್ನು ಮಗ ಕಾಣದೇ ಇದ್ದಾಗ ಈ ಬಗ್ಗೆ ಕೊಲೆಯಾದ ರಾಜತೊರೈ ತಂದೆ ಜೀವನ್ ಭೀಮಾನಗರ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸನ್ನು ದಾಖಲಿಸಿದ್ರು ಇನ್ನು ಬಾಣಸವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದ ಕಾರಣ ಪ್ರಕರಣದ ತನಿಖೆ ಮಾಡಿದ್ದಾರೆ ಇನ್ನು ಆರೋಪಿ ಬಾಲಾಜಿ ಎರಡು ವರ್ಷಗಳ ಹಿಂದೆ ಮದುವೆಯಾಗಿ ಪತ್ನಿ ಜೊತೆ ಲಿಂಗರಾಜಪುರದಲ್ಲಿ ನೆಲೆಸಿದ್ದ ಇನ್ನು ಚಾಕ್ಲೇಟ್ ಪೂರೈಕೆ ವಾಹನದ ಚಾಲಕನಾಗಿ ಬಾಲಾಜಿ ಕೆಲಸ ಮಾಡ್ತಾ ಇದ್ದ ಆತನ ಪತ್ನಿ ಜೆ ಬಿ ನಗರದಲ್ಲಿ ತರಕಾರಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ಲು ಅದೇ ಮಳಿಗೆಯಲ್ಲಿ ಕೊಲೆಯಾದ ರಾಜದ್ವರೈ ಸಹ ಕೆಲಸಕ್ಕಿದ್ದ ಕೆಲ ದಿನಗಳಿಂದ ಬಾಲಾಜಿ ಪತ್ನಿ ಹಿಂದೆ ಬಿದ್ದಿದ್ದ ರಾಜದೊರೈ ತನ್ನನ್ನ ಮದುವೆ ಆಗುವಂತೆ ಆಕೆಯನ್ನು ಒತ್ತಾಯಿಸುತ್ತಿದ್ದ ಅದಕ್ಕೆ ಆಕೆ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಹಿಂದೆ ಬಿದ್ದು ಪೀಡಿಸ್ತಾ ಇದ್ದ ಇದರಿಂದ ಬೇಸತ್ತ ಮಹಿಳೆ ಕೊನೆಗೆ ಪತಿ ಬಳಿ ಈ ಬಗ್ಗೆ ಹೇಳಿಕೊಂಡಿದ್ಲು ವಿಷಯ ತಿಳಿದು ಕೋಪಗೊಂಡಂತಹ ಬಾಲಾಜಿ ಪತ್ನಿ ಸಹವಾಸಕ್ಕೆ ಬಾರದಂತೆ ರಾಜದ್ವರೈಗೆ ಎಚ್ಚರಿಕೆ ನೀಡಿದ್ದ ಆದರೂ ಕೂಡ ರಾಜದ್ವರೈ ತನ್ನ ಕುಚೇಷ್ಟೆಯನ್ನು ಮುಂದುವರಿಸಿ ಮದುವೆಯಾಗುವಂತೆ ಮಹಿಳೆಯನ್ನು ಪೀಡಿಸ್ತಾ ಇದ್ದ ಇದರಿಂದ ಬೇಸತ್ತಂತಹ ಬಾಲಾಜಿ ತನ್ನ ಸ್ನೇಹಿತರ ಜೊತೆಗೂಡಿ ಆತನ ಕೊಲೆಗೆ ನಿರ್ಧರಿಸಿದ್ದಾರೆ ಇನ್ನು ನವೆಂಬರ್ ಇಪ್ಪತ್ತೊಂಬತ್ತರಂದು ಲಿಂಗರಾಜಪುರದ ಮನೆಯಲ್ಲಿ ಮದ್ಯದ ಪಾರ್ಟಿ ನೆಪ ಹೇಳಿ ಮಾತುಕತೆ ನಡೆಸೋಣ ಬಾ ಅಂತ ರಾಜದುರೈ ಅವನನ್ನ ಆರೋಪಿಗಳು ಕರೆಸಿದ್ರು ಬಳಿಕ ಕಂಠಪೂರ್ತಿ ಮದ್ಯವನ್ನ ಕುಡಿಸಿ ಕೊಲೆ ಮಾಡಿದ್ದಾರೆ ಮರುದಿನ ಶವ ಮೂಟೆ ಕಟ್ಟಿ ರಾಮಮೂರ್ತಿ ನಗರದ ಸರ್ವಿಸ್ ರಸ್ತೆಯಲ್ಲಿ ಎಸೆದು ತಮಿಳುನಾಡಿಗೆ ಪರಾರಿಯಾಗಿದ್ರು ಇದೇ ವೇಳೆ ಮನೆಯಿಂದ ಹೊರ ಹೋಗಿದ್ದಂತಹ ಮಗ ವಾಪಸ್ ಬಾರದೇ ಇದ್ದಾಗ ರಾಜದ್ವರೈ ಪೋಷಕರು ಜೀವನ್ ಭೀಮಾ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಪೊಲೀಸರು ತನಿಖೆ ನಡೆಸಿದಾಗ ನವೆಂಬರ್ ಇಪ್ಪತ್ತೊಂಬತ್ತರ ಸಂಜೆ ಆಟೋದಲ್ಲಿ ರಾಜದ್ವರೈನನ್ನ ಆರೋಪಿ ಬಾಲಾಜಿ ಲಿಂಗರಾಜಪುರಕ್ಕೆ ಕರೆದೊಯ್ದ ಮಾಹಿತಿ ಸಿಕ್ಕಿದೆ ಬಾಣಸವಾಡಿ ಪೊಲೀಸರಿಗೆ ಜೀವನ್ ಭೀಮಾ ನಗರ ಪೊಲೀಸರು ಈ ಬಗ್ಗೆ ಮಾಹಿತಿ ತಿಳಿಸಿದ್ರು ಇನ್ನು ತನಿಖೆ ಕೈಗೆತ್ತಿಕೊಂಡಂತಹ ಬಾಣಸವಾಡಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮುರುಳಿ ನೇತೃತ್ವದ ತಂಡ ತಮಿಳುನಾಡಿನಲ್ಲಿ ತಲೆಮರೆಸಿಕೊಂಡಿದ್ದಂತಹ ಬಾಲಾಜಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು ವಿಚಾರಣೆ ವೇಳೆ ಆರೋಪಿ ಕೊಲೆ ಬಗ್ಗೆ ಬಾಯ್ಬಿಟ್ಟಿದ್ದು ಸದ್ಯ ಆರೋಪಿಗಳನ್ನು ಬಂಧಿಸಿ ಬಾಣಸವಾಡಿ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ ಈವರೆಗಿನ ಪ್ರಮುಖ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ